ಸಂಸತ್ ಚುನಾವಣೆಗೆ ಮಂಡ್ಯ ಕ್ಷೇತ್ರದಿಂದ ನಟ ದಿವಂಗತ ಅಂಬರೀಶ್ ಕುಟುಂಬಕ್ಕೆ ಟಿಕೆಟ್ ಇಲ್ಲ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪರೋಕ್ಷವಾಗಿ ಹೇಳಿದ್ದಾರೆ. ಇಂದು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಎಚ್.ಡಿ.ಕೆ. ಮಂಡ್ಯ ಕ್ಷೇತ್ರದಿಂದ ಅಂಬಿ ಪತ್ನಿ ಸುಮಲತಾ ಹಾಗೂ ಪುತ್ರ ಅಭಿಷೇಕ್ ಹೆಸರು ಕೇಳಿ ಬಂದಿರೋ ವಿಚಾರಕ್ಕೆ ಟಿಕೆಟ್ಗಾಗಿ ಹೋರಾಡೋಕೆ ಇದು ಮಹಾಭಾರತದ ಕುರುಕ್ಷೇತ್ರವಲ್ಲ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಟಿಕೆಟ್ ಘೋಷಣೆ ಮಾಡುತ್ತೇವೆ. ಅಂಬಿ ಕುಟುಂಬ ಕಾಂಗ್ರೆಸ್ನಲ್ಲಿದೆ, ಅವರು ಜೆಡಿಎಸ್ ಪಕ್ಷಕ್ಕೆ ಬಂದಿರಲಿಲ್ಲ. ರಾಜ್ಯದ ಸಿಎಂ ಆಗಿ ವಿಧಿವಶರಾದಾಗ ಗೌರವ ಸಲ್ಲಿಸಿದ್ದೇನೆ. ಜನರ ಭಾವನೆಗೆ ಸ್ಪಂದಿಸಿ ಅಂಬಿ ವಿಧಿವಶರಾದಾಗ ಗೌರವ ತೋರಲಾಗಿದ್ದು ಅದಕ್ಕೂ ಜೆಡಿಎಸ್ ಪಕ್ಷದ ಜೊತೆಗೆ ಅಂಬಿ ಆಪ್ತವಾಗಿದ್ದರು ಎಂಬುದು ಸುಳ್ಳು ಎಂದ ಅವರು, ಮಂಡ್ಯದಲ್ಲಿ ನಡೆದ ಅಂಬಿ ನುಡಿನಮನ ಕಾರ್ಯಕ್ರಮವನ್ನ ಯಾರು ಕೇಳಿ ನಿಗದಿ ಮಾಡಿದ್ರು? ಚರ್ಚೆ ಮಾಡದೆ ಏಕಾಏಕಿ ಕರೆದ್ರೆ ಮುಖ್ಯಮಂತ್ರಿಯಾದವರು ಬರಕಾಗುತ್ತಾ ಎಂದು ಅಂಬಿ ಕುಟುಂಬ ಮತ್ತು ಆಯೋಜಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ನಿಖಿಲ್ ಕುಮಾರ್ ಮಂಡ್ಯದಿಂದ ಸ್ಪರ್ಧಿಸಬೇಕೆಂದು ಕಾರ್ಯಕರ್ತರ ಒತ್ತಡವಿದೆ, ಆ ಬಗ್ಗೆ ಇನ್ನು ಯಾವುದೇ ಚರ್ಚೆಯಾಗಿಲ್ಲ ಎಂದರು. ಅಂಬರೀಶ್ ಅವರ ಕುಟುಂಬ ಕಾಂಗ್ರೆಸ್ನಲ್ಲಿ ಇದ್ದಾರಲ್ವ? ನಮ್ಮ ಪಕ್ಷದಲ್ಲಿ ಇದ್ದಾರ? ಅಂಬರೀಶ್ ಕಾಂಗ್ರೆಸ್ನಲ್ಲಿ ಇದ್ದಾರಲ್ವ? ಅವರು ಯಾವುದೇ ಪಕ್ಷದ ಜೊತೆ ಯಾವುದೇ ನೋಡಿ, ಅಂಬರೀಶ್ ಅವರು ಬದುಕಿದ್ದಾಗ ಅವರು ಜೆಡಿಎಸ್ ಪಕ್ಷಕ್ಕೆ ಪುನಃ ಅವರು ಏನು ವಾಪಸ್ ಬಂದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದ್ರಲ್ಲಿ ರಾಜಕಾರಣ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ನಾನು ಅವತ್ತು ಅಂಬರೀಶ್ ಅವರ ನಿಧನ ಏನಾಯಿತು, ಒಂದು ಸರ್ಕಾರದ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾನು ನಿರ್ವಹಿಸಬೇಕಾಗಿತ್ತು, ಅವರಿಗೇನು ಗೌರವ ಸಲ್ಲಿಸಬೇಕಾಗಿತ್ತು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿದ್ದವರು, ಕಾಂಗ್ರೆಸ್ ಶಾಸಕರು ಅಂತ ಹೇಳಿ ನಾನು ಸಣ್ಣತನ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರಿಗೆ ಗೌರವ ಸಲ್ಲಿಸಬೇಕಾಗಿತ್ತು. ಕೆಲವರು ಅಭಿಮಾನಿಗಳು ಮಂಡ್ಯಗೆ ಅವರ ಒಂದು ಪಾರ್ಥಿವ ಶರೀರ ಬರಬೇಕು ಅಂತಕ್ಕಂಥ ಒಂದು ಭಾವನೆ ವ್ಯಕ್ತಪಡಿಸಿದರು. ಬಹುಶಃ ನನ್ನ ಜಾಗದಲ್ಲಿ ಇನ್ನು ಯಾರೇ ಮುಖ್ಯಮಂತ್ರಿ ಆಗಿದ್ದರು, ಅವತ್ತು ನಾನು ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳೇನಿದೆ ಮಾಡ್ತಿದ್ರು ಅಂತಕ್ಕಂಥದ್ದು ನಾನೇನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅವತ್ತು ಎಲ್ಲ ರೀತಿಯ ಗೌರವ ಸಲ್ಲಿಸ್ತಕ್ಕಂಥದ್ದು ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಲ್ಲೇ ನಾನು ಗೌರವಯುತವಾಗಿ ನಡ್ಕೊಂಡಿದ್ದೇನೆ. ಇಂಥ ಚುನಾವಣೆ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಮಗದೊಂದು ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಯಾವುದಕ್ಕೆ ಹೇಳಿ ನೋಡಿ, ನಾನು ಉದ್ದೇಶಪೂರ್ವಕವಾಗಿ ಅಂತ ಯಾರು ಹೇಳಿದ್ರು? ಈಗ ಒಂದು ನಿಮಿಷ ಇದೆ, ಯಾರನ್ನು ಕೇಳಿ ಸಮಯ ನಿಗದಿ ಮಾಡಿದರು? ನನಗೆ ನೋಡಿ, ನನ್ನ ಗಮನಕ್ಕೆ ಬರದೆ ಅವ್ರ ದಿನಾಂಕ ನಿಗದಿ ಮಾಡ್ಕೊಂಡು ಅನೌನ್ಸ್ಮೆಂಟ್ ಕೊಟ್ಕೊಂಡು ಅವರು ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ನನಗೆ ಬೇರೆ ಬೇರೆ ಒಬ್ಬ ಮುಖ್ಯಮಂತ್ರಿಗೆ ಮೊದಲೇ ಬಂದು ಚರ್ಚೆ ಮಾಡಿ ಒಂದು ಸಮಯ ತಗೊಳ್ಳದೆ ಅವ್ರ ಕಾರ್ಯಕ್ರಮ ನಿಗದಿ ಮಾಡ್ಕೊಂಬಿಟ್ಟು ನಾನು ಬನ್ನಿ ಅಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗೌರವ ಅನ್ನೋದು ಬೇಡುವ. ಮುಖ್ಯಮಂತ್ರಿ ಅಂದರೆ ಅಷ್ಟು ಸಲೀಸಾಗಿ ಯಾರಿಗೆ ಬಂದು ಕರೆದ ತಕ್ಷಣ ಬರಲಿಕ್ಕಾಗುತ್ತ? ನಾನು ಅವ್ರು ಯಾರೋ ಕೆಲವ್ರು ಮಾಡ್ಕೊಂಡ್ರೆ ಅವರವರ ಇದಕ್ಕೋಸ್ಕರವಾಗಿ ಅದಕ್ಕೆ ನನ್ನ ಮೇಲೆ ಯಾಕೆ ದೂರ ಹೊರಿಸ್ಬೇಕು? ಅವರು ಸಮಯ ನಿಗದಿ ಮಾಡೋದಕ್ಕೆ ನಾನು ಬಂದು ಕೇಳಬೇಕಾಗಿತ್ತಾನೆ? ಸಮಯ ನನ್ನ ಹತ್ರ ತಗೋಬೇಕಾಗಿತ್ತಲ್ವೇ? ಗೊತ್ತಿಲ್ಲ ನನಗೆ, ಅದು ಯಾರು ಮಾಡಿದ್ರು ಗೊತ್ತು, ನನಗೇನು ಗೊತ್ತು, ಅದು ಬೇಡ ಅದ್ರ ಬಗ್ಗೆ ಚರ್ಚೆ. ಸಂಪುಟ ನಮ್ಮ ಪಕ್ಷದ ಎರಡು ಸ್ಥಾನ ಏನಿದೆ ಆ ಎರಡು ಸ್ಥಾನ ಯಾವಾಗ ಸೂಕ್ತವಾದ ಸಂದರ್ಭದಲ್ಲಿ ಮಾಡಬೇಕು ಮಾಡ್ತೀನಿ. ಒಂದು